ನೋಡಿ, ಸತೀಶ್ ಕುಂಪಳ ಅವರು ಇದೇ ಲಾಸ್ಟ್ ಟೈಮ್ MLA ಚುನಾವಣೆ ಟೈಮ್ಗೆ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಜೊತೆ ಒಂದು ಹೇಳಿ, ನನ್ನ ಬಗ್ಗೆ ಸ್ವಲ್ಪ ಒಳ್ಳೇದು ಮಾತಾಡಿ ಒಂದು ಹೇಳಿ ಅವರಿಗೆ ಅಂತ, ಸೀಟ್ಗೋಸ್ಕರ. ಆಗ ಅವರಿಗೆ ನಾವು ಬೇಕಾಯಿತು. ಈಗ ಅವರಿಗೆ ಈ ನಾರಾಯಣ ಗುರು ವೃತ್ತದ ಮೇಲೆ ಸರ್ಕಲ್ಗೆ ಇನಾಗ್ರೇಷನ್ ಆಗುವಾಗ ನಾವು ಬೇಡವಾಯ್ತು ಅವರಿಗೆ. ಅದಲ್ಲದೆ ನೋಡಿ, ಸತೀಶ್ ಕುಂಪಳ ಅವರೇ, ಅವರಿಗೇನು ಜಿಲ್ಲಾಧ್ಯಕ್ಷ ಏನು ಶಾಶ್ವತ ಅಲ್ಲ, ಅದೇ ಇರುವುದು ಖಾಲಿ 3 ವರ್ಷ ಮಾತ್ರ. ಆ ನಂತರ ಅವರು ನಮಗೆ ಸಾಮಾನ್ಯ ಕಾರ್ಯಕರ್ತರೇ ಆಗಿ ಇರ್ತಾರೆ. ಅದೊಂದು ಅವರ ತಲೆಯಲ್ಲಿ ನೆನಪಿರಬೇಕು ಅಷ್ಟೇ. ಈಗ ಯಾಕೆ ಕಡೆಗಣನೆ ಮಾಡ್ತಾ ಇದ್ದಾರೆ ನಿಮ್ಮನ್ನಂತ? ಅದು ಏನಂತ ಗೊತ್ತಿಲ್ಲ. ನೋಡಿ, ನಾವೇನು ರಾಜಕೀಯ ಆಸೆ ಇಟ್ಟು ಬಂದವರಲ್ಲ, ರಾಜಕೀಯ ಆಸೆ ಕೂಡ ನಮಗೆ ಇಲ್ಲ. ನಮ್ದು ಏನಿದ್ರೆ ಸಮಾಜಮುಖಿ ಕೆಲಸವೇ. ನಾವು ಯಾವಾಗ ಕೂಡ ನಮ್ಮ ಇಲ್ಲಿ ತನಕ ನಾವು 10 ಕೋಟಿ ತನಕ, 10 ವರ್ಷದಲ್ಲಿ 10 ಕೋಟಿ ತನಕ ನಾವು ಬಡವರಿಗೆ, ಎಲ್ಲ ಜಾತಿ ಧರ್ಮದವರಿಗೆ ನಾವು ಚಾರಿಟಿ ಮಾಡಿದ್ದೇವೆ. ಅದಲ್ಲದೆ ಕೋವಿಡ್ ಟೈಮ್ ನಾವೊಂದು ಹೊಸ ಆ್ಯಂಬುಲೆನ್ಸ್ ಕೂಡ 24 ಲಕ್ಷದ ಆ್ಯಂಬುಲೆನ್ಸ್ ಕೂಡ ಹಾಕಿದ್ದೇವೆ, ಫ್ರೀ ಸರ್ವಿಸ್. ಅದರಲ್ಲಿ ಯಾರು ಕೂಡ 25 ಕಿಲೋಮೀಟರ್ ಯಾರಿಗೆ ಕೂಡ 1 ರೂಪಾಯಿ ನಾವು ಕೊಡಲಿಕ್ಕೆ ಇಲ್ಲ. ನಮ್ಮದು ಈಗ ಇದೇ 24ಕ್ಕೆ ಒಂದು ದೇವಾಡಿಗ ಫ್ಯಾಮಿಲಿ ಅವರಿಗೆ ಒಂದು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ. ಇದೇ 24ಕ್ಕೆ ಮನೆ ಒಕ್ಕಲಿದೆ. ಒಟ್ಟಿಗೆ 9 ಮನೆ ಕಟ್ಟಿಕೊಟ್ಟೆವು ನಾವು. ನಮ್ದು ಅಂದರೆ ಏನಿದ್ರೆ ಸಹ ಇನ್ನು ರಾಜಕೀಯದ ನಮಗೆ ಅದರದ ಆಸೆ ಇಲ್ಲ, ಬರೋದಿಲ್ಲ ರಾಜಕೀಯಕ್ಕೆ. ನಮ್ದು ಏನಿದ್ರೆ ಸಮಾಜಮುಖಿ ಕೆಲಸಕ್ಕೆ ನಾವು ಪ್ರಮುಖವಾಗಿ ಬೆಲೆ ಕೊಡೋದು ಅಷ್ಟೇ. ಈಗ ಈ ಬಣರಾಜಕೀಯ ವರ್ಕೌಟ್ ಆಗುತ್ತಾ ಇಲ್ಲಿ ನಿಮ್ಗನ್ಸುತ್ತೆ? ನೋಡಿ, ಬಣರಾಜ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಎಲ್ಲರಿಗೆ ತುಂಬ ತುಂಬ ಬೇಸರ ಉಂಟಾಗಿದೆ. ಯಾಕಂದರೆ ನಾವೆಲ್ಲ ಮೋದಿಯ ಅಭಿಮಾನಿಗಳು, ಆದರೆ ಇಲ್ಲಿ ಈ ಥರ ಯಾಕೆ ಆಗತ್ತಂತ ಗೊತ್ತಾಗ್ತಿಲ್ಲ. ಯಾಕೆ ಈ ಥರ ರಾಜಕೀಯ ಮಾಡ್ತಾಯಿದ್ದಾರೆ, ಇವರೊಳಗೆ 2-2 ಟೀಮ್ ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಗೊತ್ತಾಗ್ತಿಲ್ಲ. ಆದರೆ ನೋಡೋಕೆ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗ್ತಿದೆ ಇಲ್ಲಿ ಏನೋ ಷಡ್ಯ ಅಂತ ಆಗ್ತಾಯಿದೆ ಅಂತ ಗೊತ್ತಾಗ್ತಿದೆ. ಯಾಕಂದರೆ ಇಲ್ಲಿ ಒಂದು MLA ಇರೋ ಇನ್ನೊಬ್ಬರನ್ನು ಬಿಲ್ಡಪ್ ಮಾಡಿಕೊಂಡು ಬರ್ತಾ ಇದ್ದಾರೆ, ಆ ಥರ ಎಲ್ಲ ಆಗ್ತಾಯಿದೆ, ತುಂಬ ಕೆಲಸ ಆಗ್ತದೆ. ಆ ಥರ ಆಗಬಾರ್ದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಯಾಕಂದರೆ ಕಾರ್ಯಕರ್ತರು ಖಾಲಿ ದುಡಿಯೋಕ್ಕೆ ಮಾತ್ರ ಅಲ್ಲ ಇರೋದು, ಎಲ್ಲರೂ ಅವರವರ ಇದಿರುತ್ತೆ. ಯಾಕಂದರೆ ಖಾಲಿ ಫ್ಲೆಕ್ಸ್ ಬಂಟಿಂಗ್ಸ್ ಎಲ್ಲ ಹಾಕ್ಕೊಂಡಿರ್ಲಿಕ್ಕಲ್ಲ, ಅವರನ್ನು ಸಹ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಮಾತ್ರ. ಥ್ಯಾಂಕ್ ಯು. ನೋಡಿ, ನಾವು ಒಂದು ಈಗ 13 ವರ್ಷ ಆಗಿರ್ಬೋದು. 13 ವರ್ಷದ ಮುಂಚೆ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಮನವಿ ಕೊಟ್ಟಿದ್ದೆವು, 3 ಸಲ ಕೊಟ್ಟೆವು, ರಿಜೆಕ್ಟ್ ಆಗಿತ್ತು. ಆನಂತರ BJP ಸರ್ಕಾರ ಬಂತು. ಆಗ ನಾವು ಇಲ್ಲಿ ನಮ್ಮ ಮಂಗಳೂರು ಶಾಸಕರಾದ ವೇದವ್ಯಾಸ ಕಾಮತ್ ಅವರ ಕಡೆ ನಾವು ಹೋಗಿ ಅವರಿಗೆ ಮನವಿ ಕೊಟ್ಟೆವು ನಾವು. ಆದಮೇಲೆ ಅವರು ಹೇಳಿದರು, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇದ್ದರು. ಆಗ ಅವರು ರಾಜ್ಯಾಧ್ಯಕ್ಷರಾಗಲಿಲ್ಲ, MP ನಳಿನ್ ಕುಮಾರ್ ಕಟೀಲ್ ಆಗಿದ್ದರು. ಅವರ ಬಳಿಗೆ ಹೋಗಿ ನಾವು ಅವರಿಗೆ ಕೂಡ ಮನವಿ ಕೊಟ್ಟೆವು ನಾವು. ಆನಂತರ ಇಲ್ಲಿ ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜಿ ಆಗಲಿ, ಎಲ್ಲ ಶಾಸಕರಿಗೆ ಹೋಗಿ ನಾವು ಮನವಿ ಕೊಟ್ಟಾದ್ಮೇಲೆ ಅವರು ಹೇಳಿದರು, ಖಂಡಿತ ನಾವು ತಕ್ಷಣ ಮಾಡಿಕೊಡ್ತೇವೆ ನಿಮಗೆ, ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು. ಆನಂತರ ಇನ್ನೊಂದು 2-3 ವರ್ಷ ಹಿಂದೆ ಹೋಯಿತು, ಆಗ್ತಾ ಇರಲಿಲ್ಲ, ಏನು ಆಗ್ತಾಯಿಲ್ಲ ಅಂತ. ಮತ್ತು ಎಲ್ಲ ಬಿಲ್ಲವ ಸಂಘ, 200 ಬಿಲ್ಲವ ಸಂಘದ್ದು ಮನವಿ ಬಂತು, ಆ ಜಾಗಕ್ಕೆ ಒಂದು ನಾರಾಯಣ ಗುರು ವೃತ್ತ ಆಗಬೇಕಂತೇಳಿ ಎಲ್ಲರೂ ಮನವಿ ಕೊಟ್ಟರು. ನಮ್ಮ ಇಲ್ಲಿಯೇ ಲೇಡಿಲ್ ಹತ್ರ ಇರುವ ನಮ್ಮ ನಾರಾಯಣ ಗುರು ವೃತ್ತದ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ, ಕದ್ರಿ ಬಿಲ್ಲವ ಸಂಘ ಇದೆ, ಯುವವಾಹಿನಿ ಇದೆ ಅಂತ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ. ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ತುಂಬ ಬೇಸರ ಆಗ್ತಾಯಿದೆ ನಮಗೆ. ಯಾಕಂದರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮಣ್ಣನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ, ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ, ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾಯಿದ್ರೆ ನಮಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ, ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವ ಅಂತ ನಮಗೆ ತುಂಬ ಬೇಸರ ಮೂಡಿದೆ. ಸತೀಶ್ ಕುಂಪಳ ಹೇಳ್ತಾರೆ ಯಾರನ್ನು ಕೂಡ ಕಡೆಗಣಿಸಿಲ್ಲ ಅಂತ ಹೇಳಿ, ಏನು ಹೇಳ್ತೀರಿ? ನೋಡಿ, ಸತೀಶ್ ಕುಂಪಳ ಎಲ್ಲಿದ್ದರು? ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಳ ಅವರು ಎಲ್ಲಿದ್ದರು? ಅವರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು, ಜಿಲ್ಲಾಧ್ಯಕ್ಷರಾಗಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ದು, ಇಲ್ಲದ್ರೆ ಅವರನ್ನು ಎಲ್ಲಿ ಯಾರು ರೆಕಗ್ನೈಸ್ ಮಾಡಿದ್ರು? ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವಳು ಹೇಳಿ ನಮಗೆ, ಏನು ಬಿಲ್ಲವರಿಗೋಸ್ಕರ, ಬಿಲ್ಲವ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ ಮಾತಾಡಲಿಕ್ಕೆ ರಾಜಕೀಯಕ್ಕೋಸ್ಕರ ಏನೋ ಕೂಡ. ಯಾಕಂದರೆ ಅವ್ರದ್ದು ರಾಜಕೀಯದೊಂದು ಏಮಿರುತ್ತೆ, ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ, ಅದಕ್ಕೋಸ್ಕರ ಅವರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಬಿಟ್ಟು ಬೇರೆ ಏನೋ ಅವರಿಗೆ ಏನು ಹೇಳೋದು, ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ನಮಗೆ ಅವ್ರ ಬಗ್ಗೆ. ನೆಪಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸ್ಕೊಂಡಿದ್ರು BJP ಅದರ ಬಗ್ಗೆ.
ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ. ಈಗ ನೋಡಿ, ನಮಗೆ ಏನಾಗಿ ನಮ್ಮ ಸಮುದಾಯವರನ್ನು ಕರೀಲಿಲ್ಲಲ್ಲ, ಅದು ನಮಗೆ ತುಂಬ ಬೇಜಾರು ಉಂಟಾಗಿದೆ ನಮಗೆ. ಯಾಕಂದರೆ ನಮ್ಮ ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ, ಪ್ರಮುಖವಾಗಿ ನಾವು ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ ಅವರಿದ್ದಾರೆ. ನಮಗೆ ಅವರನ್ನಾದರೆ ಒಂದು ಮುಂದೆ ನಿಲ್ಲಿಸ್ತಾ ಇದ್ದರೆ ನಮಗೆ ಸ್ವಲ್ಪ ನಮಗೆ ಯಾರಿಗೂ ಕೂಡ ಬೇಜಾರಾಗಿ. ಯಾಕೆಂದರೆ ನಮ್ಗೆ ಆ ಕುದ್ರೋಳಿ ದೇವಸ್ಥಾನ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡೋದು ನಮ್ಮ ದೇವರಲ್ಲಿ ಕುದ್ರೋಳಿ ದೇವಸ್ಥಾನ ನಮ್ಮ ಇದು ಪ್ರಮುಖವಾಗಿ ನಮ್ಮ ಕ್ಷೇತ್ರ ಅದು. ಅಲ್ಲಿದೊಂದು ಅಧ್ಯಕ್ಷರನ್ನು ಕರಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ಅದಕ್ಕೆ ಅಷ್ಟೇ. ತುಂಬಾ ಜನ ಶ್ರಮ ಪಟ್ಟಿದ್ರಿ ಸ್ವಾಗತಿಸ್ಲಿಕ್ಕೆ, ಅಲ್ಲದಿದ್ರು ಕೂಡ ಒಂದು ಕಾರ್ಯಕ್ರಮ ಇದೆ ಬನ್ನಿ ಅಂತ ಒಂದು ಮಾನವೀಯ ದೃಷ್ಟಿ ಅಂತ ಹೇಳಿದ್ದಾರೆ. ಅದೇ ನೋಡಿ, ಇದು ಸರ್ಕಲ್ ಆಗುವ ಮುಂಚೆ ನಾನು ನಮ್ಮ ಸ್ಥಳೀಯ ಸ್ಟೇಷನಲ್ಲಿ ಒಂದು 7-8 ಸಲ ನನ್ನನ್ನು ಕರ್ಕೊಂಡೋಗಿದ್ರು. ಅದೇ ಯಾಕಂದ್ರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೇ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಆಗಲಿ, ವೇದವೇಸ್ ಕಾಮತ್ ಆಗಲಿ, ತಕ್ಷಣ ನಾನು ಎಷ್ಟು ಯಾವ ಸ್ಟೇಷನಲ್ಲಿ ಕರೀತಾರೋ ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನನ್ನು ಬಿಡಿಸ್ತಾ ಬರ್ತಾಯಿದ್ರು. ಅದೆಲ್ಲ ನಮಗೆ ಅವರನ್ನು ಈಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ. ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಗ ಮೇಯರ್ ಆಗಿದ್ದರು ಅವರು. ಅಲ್ಲಿ ತುಂಬ ಅಬ್ಜೆಕ್ಷನ್ ಎಲ್ಲ ತುಂಬ ಬಂದಿತ್ತು ಆ ಸರ್ಕಲಿಗೆ. ಆ ಟೈಮಿಗೆಲ್ಲ ಇವರೆಲ್ಲರೂ ಆ ಸರ್ಕಲಿಗೆ ಸಪೋರ್ಟ್ ಮಾಡಿದರು. ಮತ್ತು ಇತ್ತೀಚೆಗೆ ನೋಡಿ, ಈಗ ಮೇಯರ್ ಸುಧೀರ್ ಶೆಟ್ಟಿ ಕನ್ನು ಅವರಿದ್ದಾರೆ, ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ. ಪ್ರಥಮ ಪ್ರಜೆ ಅವರು ಎಲ್ಲ ಏನಂದರೆ ಅವರು ಕೂಡ ಮುಂದೆ ಇರಬೇಕಿತ್ತು, ಅವರಿಲ್ಲ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ. ಆಗಿರ್ಬೋದು. ಯಾಕಂದ್ರೆ ನೋಡಿ, ಈಗ ನಾವಂದರೆ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ತುಂಬ ನಮ್ಮ ಬೇಡಿಕೆ, ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾಯಿದ್ದೇವೆ. ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು ಪ್ರತಿಯೊಂದು ಬೇಡಿಕೆ. ಏನಿದ್ರೆ ಸಹ ನಮ್ಮ ಸಮುದಾಯದವರಿಗೆ ಆಗಲಿ, ನಮ್ಮ ಸಂಘಟನೆಯವರಿಗೆ ಆಗಲಿ, ಏನಿದ್ರೆ ಸಹ ನಳಿನ್ ಕುಮಾರ್ ಕಟೀಲ್, ವೇದವೇಸ್ ಕಾಮತ್, ಭರತ್ ಶೆಟ್ಟಿ ಆಗಲಿ, ಹರೀಶ್ ಪೂಂಜೆ ಆಗಲಿ, ಎಲ್ಲರೂ ಮಾಡಿಕೊಡ್ತಾಯಿದ್ರು. ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ. ಏನಂದರೆ ಎರಡು ಒಂದು ನಳಿನನ್ನೊಂದು, ಒಂದು ಬ್ರಿಜೇಶ್ ಚೌಟ ಒಂದು. ಏನಂದರೆ ಈಗ ನಳಿನನ್ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ. ನೀವು ಬೇಕಾದ್ರೆ ನೋಡ್ಬೋದು ಅವ್ರ ಜೊತೆ ಯಾರೆಲ್ಲ ಇದ್ದಾರೆ, ಅವರದರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ. ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಿದೆ, ವೇದವೇಸ್ ಕಾಮತ್ ಆಗಲಿ, ಭರತನ್ನ ಎಲ್ಲರದ ಹೆಸರು ಬರ್ತಿದೆ. ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ MLA ಸೀಟ್ ಸಿಕ್ಕೋದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗೆ, ಹೊರಗಿಂದ ಮಾಹಿತಿ ಬಂದಾಗೆ. ಅಲ್ಲ, ನಮ್ಮ ನಿಲುವು ಏನಿಲ್ಲ ನಮಗೆ. ಅಂದರೆ ನಾವು ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ, ಅಷ್ಟು. ಅದು ಮಾತ್ರ, ಮತ್ತೇನಿಲ್ಲ. ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ, ಯಾಕಂದರೆ ನಮಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್, ನಾರಾಯಣ ಗುರು ಸರ್ಕಲ್ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದರು. ಆದಮೇಲೆ ನಾವು ಉರುವ ಬಿಲ್ಲವ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು. ಅದೇ ಕೂಡ ವೇದವೇಸ್ ಕಾಮತೆ ಕಾರಣ ಅದು ಮಂದಿರ ಆಗಲಿಕ್ಕೆ. ನಮ್ಮ ಉರುವ ಬಿಲ್ಲವ ಸಂಘದ ಉರುವ ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು. ಅದಕ್ಕೆ ಕಾರಣ ವೇದವ್ಯಾಸ ಕಾಮತ್. ಆ ಟೈಮಿಗೆ ಸಹ ಹರೀಶ್ ಪೂಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ, ನಳಿನ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ. ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿರುವಾಗ ಆಗ ನಮಗೆ ಯಾವುದೇ ನಮಗೆ ಸಮುದಾಯ ನೋಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ನಮಗೆ ನಾರಾಯಣ ಗುರು ಪ್ರಮುಖವಾಗಿ ಇರೋದು, ನಾರಾಯಣ ಗುರುವನ್ನು ನಾರಾಯಣ ಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹೋಗಿದ್ದೇನೆ. ಈ ಸಲ ನಿಲುವು ಏನಂದರೆ ಅಲ್ಲ, ಅದು ಜನರಿಗೆ ಬಿಟ್ಟದ್ದು, ನಾವೇನು ಹೇಳಿಕ್ಕಾಗಲ್ಲ. ಅವರಿಗೆ ಯಾವುದಕ್ಕೆ ಮತ ಹಾಕಬೇಕು ಅದಕ್ಕೆ ಹಾಕ್ಬೋದು. ಪ್ರಚಾರಕ್ಕೆ ಖಂಡಿತ ನಾನು ಯಾವುದಕ್ಕೆ ಕೂಡ ಪ್ರಚಾರಕ್ಕೆ ಹೋಗಲ್ಲ. ನಿಮ್ಮ ಸಮುದಾಯದವರೇ ಒಬ್ಬರು ನಿಂತಿದ್ದಾರೆ ಕಾಂಗ್ರೆಸ್ ನೋಡಿ, ಜನರಿಗೆ ಗೊತ್ತಿದೆ ಯಾರು ಒಳ್ಳೆಯವರು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ, ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ಅಷ್ಟೇ. ನಿಮ್ಮ ಜೊತೆ ಇದ್ದವರಿಗೆ ಕೂಡ ಇದೇ ರೀತಿ ಬೇಸರ ಇದೆಯಾ, ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ? ತುಂಬ ಜನ ಇದು. ಯಾಕಂದರೆ ನಮ್ಮ ಸಮುದಾಯದವರಿಗೆ ಕೂಡ ತುಂಬ ಬೇಜಾರಿದೆ, ಬೇಸರ ತುಂಬ ಆಗ್ತದೆ. ಯಾಕಂದರೆ ನಮ್ಮನಲ್ಲಿ ಒಂದು ಕಾಲ ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ. ನಮಗೇನು ಮೋದಿಜಿ ಅವರ ಹತ್ರ ಹೋಗಿ ನಮಗೇನು ಹಾರ ಹಾಕಬೇಕು ಕೊಡಬೇಕಂತ ಏನಿರಲಿಲ್ಲ ನಮಗೆ. ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿ ಅವರ. ನಾನಂದರೆ ಈಗಲ್ಲ, ಹರೀಶ್ ಪೂಂಜೆನ ಕ್ಯಾನ್ವಾಸಿಂಗ್ ಹೋಗೋಗೆ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದ್ದೇನೆ ನಾನು ಮೋದಿ ಅವರ ಅಭಿಮಾನಿ ಅಂತ. ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವೇ ಅವರಿಗೆ ಬೇಡವಾಯ್ತು. ಈಗ ತೊಂದರೆ ಇಲ್ಲ, ದೇವರು ನೋಡ್ತಾರೆ ಅಷ್ಟೇ. ಥ್ಯಾಂಕ್ ಯು. ಹಾಂ ನಮ್ಮ